ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸುಚಿತ್ರ ಶಿರಾ ನಗರದ ದರ್ಗಾ ಸರ್ಕಲ್ ನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಎನ್ಆರ್ಸಿ ಹಾಗೂ ಸಿಎಎ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಶಿರಾ ನಗರದ ದರ್ಗಾ ಸರ್ಕಲ್ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಮೋದಿ ಹಾಗೂ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ಕೂಗಿ ಅತಿ ಹೆಚ್ಚು ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲ ಸಂಘಟನೆಗಳು ಸೇರಿಕೊಂಡು ಪ್ರತಿಭಟಿಸಿದರು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ನಹೀದಾ ಜಂಜಮ್ ರವರು ಭೇಟಿ ನೀಡಿ ಅವರ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಅಬ್ದುಲ್ ಖಾನ್ ಚಾಂದ್ ಪಾಷಾ ಎಂಎಲ್ಎ ಪ್ಯಾರು ದಾದು ಹುಸೇನ್ ಪ್ರಧಾನ್ ನಾಗರಾಜ್ ಡಿಎಸ್ಎಸ್ ಲಕ್ಷ್ಮೀಕಾಂತ್ ರಂಗರಾಜು ಧರಣಿ ಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಶಿರಾ ನಗರದಲ್ಲಿ ಮಲ್ಲಿಗ್ರಹನ್ ದರ್ಗಾ ಸರ್ಕಲ್ ಆವರಣದಲ್ಲಿ ಹಾಗೂ ದರ್ಗಾ ಸರ್ಕಲ್ನಲ್ಲಿ ಸಿಎಎ ಹಾಗೂ ಸಿಎಬಿ ಎನ್ಆರ್ಸಿ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಮೂಲ ಉದ್ದೇಶ ಅಸ್ಸಾಂನಲ್ಲಿ ಎನ್ಆರ್ಸಿ ಲಾಗೂ ಆದ ನಂತರ ಅಸ್ಸಾಂನಲ್ಲಿ 19 ಲಕ್ಷ ಜನ ಏನು ಡಿಟೆನ್ಷನ್ ಆಯಿದ್ರು ಅದರಲ್ಲಿ 15 ಲಕ್ಷ ಜನ ಹಿಂದೂಸ್ ಇದ್ದರು ಅಂದರೆ ಎಲ್ಲ ವರ್ಗದವರಿದ್ದರು ಅದ್ರಾಗೆ 4 ಲಕ್ಷ ಜನ ಮುಸಲ್ಮಾನಿದ್ರು 4 ಲಕ್ಷ ಜನ 15 ಲಕ್ಷ ಜನಕ್ಕೆ ನಾವು ಸಿಟಿಸನ್ಶಿಪ್ ಕೊಡ್ತೀವಿ ಈಗ 4 ಲಕ್ಷ ಜನಕ್ಕೆ ನೀವು ಡಿಟೆನ್ಷನ್ ಕ್ಯಾಂಪಿಗೆ ಹೋಗಬೇಕು ನೀವೇ ಡಿಟೈನ್ ಮಾಡ್ತೀವಿ ಅಂತ ಒಂದು ಏನು ಈಗ ಸರ್ಕಾರ ಮಾಡಕೊಂಡಿದೆ ಅದು ನಿಜಕ್ಕೂ ಜಾತಿ ಭೇದ ಭಾವದಲ್ಲಿ ತಾರತಮ್ಯ ಇದು ಒಂದು ಸಮಾಜಕ್ಕೆ ಸೀಮಿತವಾಗಿ ಏನು ನೀವು ಕಾನೂನು ಮಾಡ್ತಾಯಿದ್ದೀರಾ? ಬರೀ ಒಂದು ಸಮಾಜಕ್ಕೆ ರಿಲೀಜಿಯಸ್ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಿ ನೀವು ಕಾನೂನು ಮಾಡ್ತಾಯಿದ್ದೀರಾ. ಅದಕ್ಕೆ ರಿಯಲಿ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಆರ್ಟಿಕಲ್ 14 ಪ್ರಕಾರ, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಏನಿದೆ, ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದಂಗೆ ಈ ನಾಡದಲ್ಲಿ ಈ ದೇಶದಲ್ಲಿ ಬಾಳ್ಬೇಕಂತ ಇದೆ. ಒಂದು ಜಾತಿಗೆ ಸೀಮಿತವಾಗಿ ಒಂದು ಜಾತಿಗೆ ತಾರತಮ್ಯ ಮಾಡಿ ಒಂದು ಜಾತಿಗೆ ಕೆಳಗೆ ಮಾಡಿ ಒಂದು ಜಾತಿಗೆ ಮೇಲೆ ಮಾಡೋದು ಯಾವುದು ಕಾನೂನು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಈ ಕಾನೂನು ನೀವು ತಿದ್ದುಪಡಿ ಮಾಡಕೊಂಡಿದ್ದೀರಲ್ಲ, ಇದು ಇವತ್ತು ನಾವು ಈ ಸಂವಿಧಾನವನ್ನು ಉಳಿವಿಗಾಗಿ ಉಳಿವಿಗೋಸ್ಕರ ನಾವು ರಾಷ್ಟ್ರದಂತ ದೇಶಾದ್ಯಂತ ನಾವು ಪ್ರತಿಭಟನೆ ಇವತ್ತು ಮಾಡ್ತಾಯಿದ್ದೀವಿ. ಮೊನ್ನೆ ಬಾಬರಿ ಮಸೀದ್ ಗರ್ಡಿಕ್ ಏನು ಬಂತು, ತೀರ್ಪು ಏನು ಬಂತು, ಅದರ 8 ದಿವಸ ಮುಂಚೆನೇ ನಾವು ಇಡೀ ನಮ್ಮ ಸಮುದಾಯದ ಜನಕ್ಕೆ ತೀವ್ರವಾಗಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರನೂ ಎಲ್ಲ ಕಡೆ ಮಸೂದಿ ಮುಖಾಂತರ ನಾವು ಹೇಳಿದ್ವಿ, ಸುಪ್ರೀಂ ಕೋರ್ಟ್ ತೀರ್ಪು ಏನು ಬರುತ್ತೆ ಅದಕ್ಕೆ ನಾವು ಸ್ವೀಕರಿಸ್ತೀವಿ, ಅದು ನಮ್ಮ ಪರವಾಗಿ ಬರಲಿ ನಮ್ಮ ವಿರೋಧಕ್ಕೆ ಬರಲಿ ನಾವು ಅದಕ್ಕೆ ಸ್ವೀಕರಿಸ್ತೀವಿ ಅಂತ ನಾವು ಹೇಳಿದ್ವಿ. ಅದೇ ರೀತಿ ನಮ್ಮ ಸಮಾಜ ಅದಕ್ಕೆ ಕೋಆಪ್ರೇಟ್ ಮಾಡಿತ್ತು. ಒಂದು ಕಲ್ಲೂ ಎಸ್ದಿಲ್ಲ, ಯಾರ ಮೇಲೆ ಒಂದು ಗಲಾಟೆನೂ ಮಾಡಿಸಿಲ್ಲ, ಎಲ್ಲೂ ಮಾಡೇ ಇಲ್ಲ. ಆ ರೀತಿ ನಾವು ನಡ್ಕೊಂಡಿದ್ದೀವಿ. ಅದು ನಮ್ಮ ಧರ್ಮ ವಿರೋಧವಾಗಿತ್ತು, ಅದು ನಮ್ಮ ಸಮಾಜ ವಿರೋಧವಾಗಿತ್ತು, ಒಂದು ಸಮಾಜಕ್ಕಿತ್ತು. ಅದಕ್ಕೆ ನಾವು ಅದೇನು ಖಂಡನೆ ಮಾಡಿಲ್ಲ. ಈಗ ನೀವು ಅದನ್ನು ಆದ ನಂತರ ನಮ್ಮ ಸಂವಿಧಾನವನ್ನು ಒಡೆಯೋಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು, ಅದಕ್ಕೆ ನಾವು ಬಿಟ್ಕೊಡಲ್ಲ. ಇದಕ್ಕೆ ಯಾವುದೇ ಉಗ್ರ ಹೋರಾಟ ಆಗಲಿ ಸಂವಿಧಾನ ಭದ್ರವಾಗಿ ಇರಬೇಕು. 1947 ಏನು ನಮಗೆ ಸ್ವಾತಂತ್ರ್ಯ ಸಿಗಿದ ನಂತರ ಏನು ಸಂವಿಧಾನ ನಮಗೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಆ ಸಂವಿಧಾನ ತಕ್ಕಂತೆ ನಾವು ರಾಷ್ಟ್ರದಲ್ಲಿ ಬಾಳಬೇಕು. ಎಲ್ಲರಿಗೂ ಸರಿಸಾಮಾನ್ಯ ನ್ಯಾಯ ಸಿಗಬೇಕು. ಯಾವುದೇ ಜಾತಿಗೆ ಕೆಳಗೆ ಹೇಳಿ ಯಾವುದೇ ಜಾತಿಗೆ ಮೇಲೆ ಹೇಳೋದು ಅಂತ ಯಾವುದೇ ಇದಕ್ಕೂ ನಾವು ಇದು ಕೊಡಲ್ಲ, ಸಾಥ್ ಕೊಡಲ್ಲ. ಇದ್ರ ಬಗ್ಗೆ ಇನ್ನೂ ಹೋರಾಟ ಮಾಡ್ತೀವಿ. ನಾವು ನೆಮ್ಮದಿಯಾಗಿದ್ದೀವಿ, 75 ವರ್ಷದಿಂದ ನೆಮ್ಮದಿಯಾಗಿದ್ದೀವಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈಸಾಯಿ ಬಾಯಿ ಅಂತ ನಾವು ಬಾಳ್ತಾ ಇದ್ದೀವಿ. ಇದು ಡಿವೈಡ್ ಮಾಡಿ ನೀವು ಕೇಂದ್ರ ಸರ್ಕಾರದವರು ಇದು ಡಿವೈಡ್ ಮಾಡಿ ನೀವು ಒಬ್ಬರಿಗೆ ಕಿತ್ತಾಡೋಕ್ಕೆ ಬಿಟ್ಟು ನಿಮಗೆ ಪೊಲಿಟಿಕಲ್ ಲಾಭ ತೊಗೊಳಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ. ಇವತ್ತು ಏನಾಗಿದೆ ಎಕನಾಮಿಕ್ ಸ್ಥಿತಿ ಏನಾಗಿದೆ? ನಮ್ಮ ಕಂಟ್ರಿ 2.5 ಬಂದಿದೆ ನಮ್ಮ GDP. ಆರ್ಥಿಕ ವ್ಯವಸ್ಥೆ ಕಳೆದೋಗಿದೆ. ಎಕನಾಮಿಕಲ್ ಗ್ರೋತೇ ಇಲ್ಲ ನಮ್ಮ ರಾಷ್ಟ್ರದಲ್ಲಿ. ನಾವು ಎಷ್ಟು ಕಷ್ಟದಿಂದ ಬಾಳ್ತಾ ಇದ್ದೀವಿ, ಅಲ್ಲಿಗೆ ನೀವು ಗಮನ ಕೊಡಿ, ರೋಜ್ಗಾರ ಕೊಡಿ, ಉದ್ಯೋಗ ಕೊಡಿ. 200 ರೂಪಾಯಿ ಈರುಳ್ಳಿ ಆಗಿದೆ. ಬಡವ್ರು ಹೆಂಗೆ ಬಾಳಬೇಕು, ಯಾವ ರೀತಿ ಬಾಳಬೇಕು, ನೀವು ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಕೊಡಿ. 35-6 ರಾಜ್ಯದ CM ಚೀಫ್ ಮಿನಿಸ್ಟರ್ಗೆ ಕರೆಸಿ ಅದ್ರ ಬಗ್ಗೆ ಮಾತಾಡಿ ನೀವು ಮುಂದೆ ಏನು ಡೆವಲಪ್ ಬೇಕು, ನಮ್ಮ ರಾಷ್ಟ್ರಕ್ಕೆ ಏನೇನು ಬೇಕು, ಆರ್ಥಿಕ ವ್ಯವಸ್ಥೆ ಹೆಂಗಿದೆ, ನಾವು ಯಾವ ರೀತಿ ನಮ್ಮ ದೇಶವನ್ನು ಮುಂದೆ ತೊಗೊಂಡೋಗ್ಬೇಕಂತ ಆ ಯೋಚನೆ ಮಾಡೋದು ಬಿಟ್ಟು ನೀವು ಹಿಂದೂ ಮುಸಲ್ಮಾನ್ಗೆ ಎಲ್ಲ ಡಿವೈಡ್ ಮಾಡಿ ಬರೋ ವೋಟ್ ಬ್ಯಾಂಕಿಗೋಸ್ಕರ ನೀವು ರಾಜನೀತಿ ಮಾಡ್ತಾ ಇದ್ದೀರಲ್ಲ. ಇದು ಮೋದಿ ಅವರೇ, ಇದು ರಿಜೆಕ್ಟು. ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಇವತ್ತು ನಾವು ಬೀದಿಗೆ ಇಳಿದಿದ್ದೀವಿ, ನಾವು ಯಾವುದಕ್ಕೂ ನೀವು ಇಳಿದಿರಲಿಲ್ಲ. ನೀವು ಸಂವಿಧಾನಕ್ಕೆ ಕೈ ಹಾಕಿದ್ದೀರಾ, ಸಂವಿಧಾನವನ್ನು ಚಿತ್ರಣವನ್ನು ಮಾಡೋಕ್ಕೆ ನೀವು ಒಟ್ಟಿದ್ದೀರಾ. ಅದಕ್ಕೆ ನಾವು ಇವತ್ತು ಇಳಿದಿದ್ದೀವಿ. ಇನ್ನು ಮುಂದೆನೂ ಸಹ ಇದಕ್ಕೆ ನಾವು ಯಾವುದು ತಕರಾರು ಆದಂಗೆ ನಾವು ನೋಡ್ತೀವಿ, ಇದಕ್ಕೆ ಖಂಡನೆ ಮಾಡ್ತೀವಿ. NRC ತೊಗೊಂಬಂದಿದ್ದೀರಾ, ಈಗಾಗಲೇ ನೀವು NRP ಅಂತ ಘೋಷಣೆ ಮಾಡಿದ್ದೀರಾ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಅಂತ ಮಾಡಿದ್ದೀರಾ. ಅದು ಇಟ್ ಈಸ್ ನಥಿಂಗ್ ಬಟ್ NRC ಅಂದ್ರೂ ಅದೇ, NPR ಅಂದ್ರೂ ಅದೇ. ನೀವು ಸೆನ್ಸಸ್ ಮಾಡ್ತೀವಿ, ಮನೆಗೆ ಹೋಗಿ 2011ಕ್ಕೆ ಸೆನ್ಸಸ್ ಆಯಿತು, ಈಗ 21ಕ್ಕೆ ಸೆನ್ಸಸ್ ಆಗಲಿ ಅಂತ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ನಾವು ಪ್ರತಿಭಟನೆ ಮಾಡ್ತೀವಿ, ಅದಕ್ಕೂ ನಾವು ಬಿಡಲ್ಲ ಸೆನ್ಸಸ್ಸು ಮಾಡೋಕ್ಕೆ. ನಮ್ಮ ಈಗ ಎಲ್ಲರಿಗೂ ಯಾವ ರೀತಿಯಿಂದ ನೀವು ಬೇರೆಯವರು ಬಂದಿದ್ದಾರೆ, ಬಾಂಗ್ಲಾದೇಶಿಂದ ಬಂದಿರೋರು ಎಲ್ಲ ನಾವು ನಾಗರಿಕತೆ ಕೊಡ್ತೀವಿ, ಮುಸ್ಲಿಂ ಅವರಿಗೆ ನಾಗರಿಕತೆ ಕೊಡಲ್ಲ ಅಂದರೆ ನೀವು ಭೇದಭಾವ ಮಾಡ್ತಾ ಇದ್ದೀರಾ. ನಮಗೂ ಕೊಡಿ, ನಮ್ಮದು ಹಕ್ಕಿದೆ. ನಮ್ಮ ಉಲ್ಮಾಯ ಕಿರಾಮು ಲಕ್ಷಾಂತರ ಗಟ್ಟಲಲ್ಲೇ ಈ ದೇಶಕ್ಕೋಸ್ಕರ ಬಲಿ ಕೊಟ್ಟಿದ್ದಾರೆ, ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ದಾನ ಮಾಡಿದ್ದಾರೆ. ನಾವು ದಾನ ಮಾಡಿ ಪ್ರಾಣ, ನಮ್ಮ ಹಿರಿಯರು ದಾನ ಮಾಡಿದ ಪ್ರಾಣಕ್ಕೆ ನಾವು ಇವಾಗ ಈ ಭಾರತ ಅಂತ ನಾವು ಬೈ ಚಾನ್ಸ್ ಅಲ್ಲ, ಬೈ ಚಾಯ್ಸ್ ಇರೋದು. ನಾವು ಹಿಂದೂಸ್ತಾನಲ್ಲಿ ಅವತ್ತೇ ಹೇಳಿದರು, 1947 ಹೇಳಿದರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹೇಳಿದರು, ನೀವೆಲ್ಲ ಹೋಗ್ತಾ ಇದ್ದೀರಾ, ಇದು ಇದು ಜಾಮಿಯಾ ಮಸೀದ್ ನಿಮಗೆ ಕೂಗ್ತಾ ಇದೆ ಬರ್ರಿ, ಇದು ತಾಜ್ ಮಹಲ್ ನಿಮಗೆ ಕೂಗ್ತಾ ಇದೆ ಬರ್ರಿ, ನೀವೆಲ್ಲಿ ಹೋಗ್ತಾ ಇದ್ದೀರ ಅಂತ ಕೇಳಿದ್ರು. ಅವಾಗ ಹೋಗಿರೋರು ಹೋಗ್ಬಿಟ್ರು. ನಾವು ಅವತ್ತು ವಿರೋಧ ಮಾಡಿದ್ವಿ, 2 nation theory ನಾವು ಅವತ್ತು ವಿರೋಧ ಮಾಡಿದ್ವಿ. ನಾವು ಅವತ್ತು ಚಾನ್ಸಿಂದ ಅಲ್ಲ ಬೈ ಚಾಯ್ಸಿಂದ ಇದ್ದಿದ್ದು. ಇವತ್ತು ನಾವು ಬೈ ಚಾನ್ಸ್ ಅಲ್ಲ ಬೈ ಚಾಯ್ಸ್ ಆಗಿ ನಾವು ಉಳಿತೀವಿ. ಇನ್ನು ಮುಂದೆನೂ ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಇದೇ ದೇಶದಾಗ ಬಾಳಿ ಸತ್ತೋಗಿರೋದು, ನಾವು ಇದೇ ದೇಶದಲ್ಲಿ ಬಾಳಿ ಸತ್ತೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟೇ. ಈಗ ಪೀಸ್ಫುಲ್ಲಾಗಿ ಮಾಡಿದ್ರು, ಎಲ್ಲ ಜನಾಂಗದವ್ರು ಬಂದಿದ್ದಾರೆ, ಇವತ್ತು ದಲಿತರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹಿಂದೂ ಭಾಯಿನವರು ಸಪೋರ್ಟ್ ಮಾಡಿದ್ದಾರೆ. ಈಗೆಲ್ಲ ಒಂದಾಗಿ ನಮ್ಮ ಸಂವಿಧಾನ ಉಳಿಯೋಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. को लेकर काउंसिलर सरकार की लानी से और तमाम जनता की लानी से में हाजिर है। इस जनता की आवाज से हुकूमत का पहुँचाने की तकलीफ करना है और तमाम जनता के साथ में हम मौजूद है। हम सबको राशि करते हैं कैसे अपने तौर पर ತುಮಕೂರು ಟೌನ್ ಹಾಲ್ ವೃತ್ತದ ಬಳಿ ಎಸ್ಯುಸಿಐ ವತಿಯಿಂದ ಎನ್ಆರ್ಸಿ ಹಾಗೂ ಸಿಕೆಗೆ ನಿರುದ್ಯೋಗ ಹಾಗೂ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ಎನ್ ಸ್ವಾಮಿ ಅವರು ಮಾತನಾಡಬೇಕು ಅಂತೇಳಿ ನಾನು ಅವರನ್ನು ಮನವಿ ಮಾಡ್ತೀನಿ. ಎದುರುವಂತಹ ಎಲ್ಲ ಸ್ನೇಹಿತರೆ, ನಾವಿದ್ದೀರ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತೆ ಎನ್ಆರ್ಸಿ ಹಾಗೆ ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಏನಿದೆ ಮೂರರಿಂದ ಪ್ರತಿಭಟನೆ ಮಾಡಿ ನೀವು ನಿಂತಿದೆ. ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದು ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಅಂತ ಒಂದು ಮಾತುಗಳನ್ನ ಕೇಂದ್ರ ಸರ್ಕಾರ ಆಡ್ತಾ ಇದೆ. ನಾವು ಕೇಳೋ ಪ್ರಶ್ನೆ ಇಷ್ಟೇ, ಯಾರಿಗೂ ಏನೂ ತೊಂದರೆ ಆಗದಿದ್ರೆ ತಿದ್ದುಪಡಿ ತರೋ ಅಗತ್ಯ ಏನಿತ್ತು? ನಮ್ಮದು ಒಂದು ಡೆಮಾಕ್ರೆಟಿಕ್ ಕಂಟ್ರಿ, ಇದೊಂದು ಪ್ರಜಾತಂತ್ರ ರಾಷ್ಟ್ರ. ಪ್ರಜಾತಂತ್ರ ರಾಷ್ಟ್ರದಲ್ಲಿ ಧರ್ಮಾಧಾರಿತವಾಗಿಯೂ ಕೂಡ ಪೌರತ್ವ ಕೊಡಲ್ಲ. ಧರ್ಮಾಧಾರಿತವಾಗಿ ಪೌರತ್ವ ಇಲ್ಲ. ಹಾಗಿದ್ದಲ್ಲಿ ಇವ್ರು ಏನ್ ಮಾಡಬೇಕಿದ್ದಾರೆ? ಈ ಒಂದು ಸರ್ಕಾರ ಈಗಾಗಲೇ ಇದ್ದಂತ ಕಾಯ್ದೆಗೆ ತಿದ್ದುಪಡಿಯನ್ನು ತರುವಾಗ ಆಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶಗಳಿಂದ ಏನು ವಲಸೆ ಬಂದಿದ್ದಾರೆ, ಇವುಗಳಲ್ಲಿ ಕ್ರೈಸ್ತರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು, ಬೌದ್ಧರು ಇವರೆಲ್ಲರೂ ಕೂಡ 2014ರಿಂದ ಹಿಂದೆ ಬಂದಂಥವ್ರನ್ನ ಅಕ್ರಮ ವಲಸೆಗಾರರು ಕನ್ಸಿಡರ್ ಮಾಡಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಶಿರಾ ನಗರದ ಸಂತೆಪೇಟೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು ಹಾಗೂ ಡಾಕ್ಟರ್ ಮಹೇಂದ್ರಪ್ಪನವರಿಗೆ ಸನ್ಮಾನಿಸಲಾಯಿತು. ಶಿರಾನಗರದ ಸಂತೆಪೇಟೆಯಲ್ಲಿರುವ ಬ್ರಹ್ಮಕುಮಾರಿ ಆಶ್ರಮದ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು ಹಾಗೂ ಡಾಕ್ಟರ್ ಮಹೇಂದ್ರಪ್ಪನವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮದ ಮುಖ್ಯಸ್ಥರಾದ ಕಾವೇರಿ, ಸುಧಾ ಮಂಜುನಾಥ್, ನಟರಾಜ್, ರಮೇಶ್ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ಆಚರಿಸಲಾಯಿತು. ಹಾಗೆಯೇ ಇವತ್ತು ವಿಶೇಷವಾಗಿ ನಾವು ಮೂರು ಜಯಂತಿಗಳು ಒಟ್ಟಿಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಕ್ರಿಸ್ತನ ಜಯಂತಿ 25ನೇ ತಾರೀಕು, ಅದೇ ರೀತಿಯಲ್ಲಿ ವಾಜಪೇಯಿಯವರ ಜನ್ಮದಿನವೂ 25ನೇ ತಾರೀಕು, ಹಾಗೆ ಮದನ್ ಮೋಹನ ಮಾಳವೀಯ ಅವರ ಜನ್ಮದಿನವೂ 25ನೇ ತಾರೀಕು ಬಂದಿದೆ. ಹಾಗಾಗಿ 25ನೇ ತಾರೀಕು ಒಂದು ವಿಶೇಷ ದಿನ ಆಗಿರ್ತದೆ. ಹಾಗಾಗಿ 25ನೇ ತಾರೀಕು ನಾವು ಆಚರಣೆ ಮಾಡದೇ ಇರೋದ್ರಿಂದ ಬಹುಶಃ ನಮಗೆ ಭಗವಂತ ಈ ಸೃಷ್ಟಿಗೆ ಬಂದು ನಮ್ಮೆಲ್ಲರಿಗೂ ಕಲ್ಪದ ಹಿಂದೆ ಜ್ಞಾನವನ್ನು ಕೊಟ್ಟಿದ್ರು. ಆದರೆ ನಾವು ಸತ್ಯ ತ್ರೇತಾಯುಗದಲ್ಲಿ ಏನು ಮಾಡಿದ್ವಿ ಅದನ್ನು ಮರ್ತೋಗ್ಬಿಟ್ವಿ, ಪ್ರಾಯಲೋಪ ಆಯಿತು. ಆದರೆ ಮತ್ತೆ ಆ ಜ್ಞಾನವನ್ನು, ಯಾವ ಜ್ಞಾನವನ್ನು? ಈಶ್ವರ ಕೊಟ್ಟಂತಹ ಜ್ಞಾನವನ್ನು. ಈಶ್ವರ ಕೊಟ್ಟಿದ್ದು ಯಾವುದು? ಅವನು ಏಕದೇವ ಉಪಾಸನೆ, ಭಗವಂತ ಒಬ್ಬನೇ ಇದ್ದಾನೆ ಅಂತಕ್ಕಂಥದ್ದು. ಜೊತೆಯಲ್ಲಿ ನಾವೆಲ್ಲರೂ ಆತ್ಮಜ್ಯೋತಿಗಳಾಗಿದ್ದೀವಿ. ಜನ್ಮ ಜನ್ಮಾಂತರದಲ್ಲಿ ಏನು ಮಾಡ್ತೀವಿ, ಎಲ್ಲ ಜ್ಞಾನವನ್ನು ಈಶ್ವರ ಹೇಳ್ಕೊಟ್ಟಾಗ ನಾವು ದ್ವಾಪರ ಯುಗದಿಂದ ಏನು ಮಾಡಿದ್ವಿ ಅದನ್ನು ಬೇರೆ ಬೇರೆ ಧರ್ಮದವರು, ಈಗ ನಮ್ಮ ಹಿಂದೂ ಸನಾತನ ಪರಂಪರೆಯವರು ವೇದಗಳಲ್ಲಿ ಆ ಎಲ್ಲ ಜ್ಞಾನವನ್ನು ಹಿಡಿದಿತ್ತು. ಅದು ಮಹಾಕಾವ್ಯಗಳಲ್ಲಿ ಆ ಜ್ಞಾನವನ್ನು ಮಹಾಭಾರತದಲ್ಲಿ, ಅದಕ್ಕೋಸ್ಕರವಾಗಿ ವ್ಯಾಸ 18 ಪುರಾಣಗಳನ್ನು ಬರೆದ ಅಂತ ಹೇಳ್ತಾರೆ. ಆ ಎಲ್ಲ 18 ಪುರಾಣಗಳಲ್ಲಿಯೂ ಸಹಿತ ಈಶ್ವರ ಕೊಟ್ಟಂತಹ ಜ್ಞಾನವನ್ನೇ, ಅದರ ನಂತರ ಬಂದು ವೇದಾಂತಗಳು ಬಂದು ಈ ಎಲ್ಲದರಲ್ಲಿಯೂ ಸಹಿತವಾಗಿ ಯಾವ ಜ್ಞಾನವನ್ನು ಹಿಡಿದಿದ್ರು? ಈಶ್ವರ ಕಲ್ಪದ ಹಿಂದೆ ಕೊಟ್ಟಂತಹ ಜ್ಞಾನವನ್ನೇ ಬೇರೆ ಬೇರೆ ರೂಪಗಳಲ್ಲಿ ಅವರು ಹಿಡಿದಿಡ್ತಾ ಹೋಗುದು. ಹಾಗೆಯೇ ನಾವು ಹೇಗೆ ವೇದ ಶಾಸ್ತ್ರಗಳಲ್ಲಿ ಇದನ್ನೆಲ್ಲ ಹಿಡಿದಿಡ್ತಾ ಹೋಗ್ತೀವಿ, ಆದರೆ ಇದನ್ನ ಬೇರೆ ಬೇರೆ ಧರ್ಮಸ್ಥಾಪಕರು ಬಂದು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಹೇಳಿದ್ದನ್ನೇ, ಯಾವುದನ್ನ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿದ್ದಂತಹ ಮೌಲ್ಯಗಳನ್ನೇ ಅವರು ಬೇರೆ ರೂಪದಲ್ಲಿ ಹೇಳಿದರು. ಹಾಗೆಯೇ ನಮಗೆ ಇಬ್ರಾಹಿಂ ಬಂದ, ಹಾಗೆಯೇ ಮೊಹಮ್ಮದ್ ಪೈಗಂಬರ್ ಬಂದ, ಬುದ್ಧ ಬಂದ, ಮಹಾವೀರ ಬಂದ, ಹಾಗೆಯೇ ಅಬ್ರಹಾಂ ಮೋಸೆಸ್ ಬಂದ. ಹೀಗೆ ಬೇರೆ ಬೇರೆ ಧರ್ಮದವರು ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ವಿಶೇಷವಾಗಿ 25ನೇ ತಾರೀಕು ಕ್ರಿಸ್ತ ಜಯಂತಿ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಕಾರಣ ಏನಂತಂದ್ರೆ ಯೇಸು ಇದ್ದನು, ನಂತರ ಏನಾಗ್ತಾನೆ, ಅವನು ಕ್ರಿಸ್ತ ಆಗ್ತಾನೆ. ಆದ್ರಿಂದ ಅವನು ಕ್ರಿಶ್ಚಿಯನ್ ಧರ್ಮ ಅಂತೇಳಿ ಕರೆಯಲಾಗ್ತದೆ. ಅವನು ಸಹಿತವಾಗಿ ನಮ್ಮ ಪರಂಪರೆಯಲ್ಲಿದ್ದಂತಹ ಮೌಲ್ಯಗಳನ್ನೇ ಬೇರೆಯವ್ರಿಗೆ ಏನು ಮಾಡ್ತಾ ಹೋದ ಬೋಧನೆ ಮಾಡ್ತಾ ಹೋದ. ನಾವು ನಮ್ಮ ಪರಂಪರೆಯಲ್ಲಿ ಹೇಳ್ತೀವಿ, ಏನಂತ ಹೇಳ್ತೀವಿ? ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣೆ, ಸಮಾಧಿಗಳನ್ನು ಹೇಳ್ತಾ ಹೋಗ್ತೀವಿ. ಆ ಯಮ ನಿಯಮದಲ್ಲಿ 10 ಮೌಲ್ಯಗಳನ್ನು ಹೇಳ್ತೀವಿ. ಏನಂತ ಹೇಳ್ತೀವಿ? ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಹಾಗೆಯೇ ಶೌಚ, ಸಂತೋಷ, ಈಶ್ವರ ಪ್ರಣಿಧಾನ, ಹಾಗೆಯೇ ತಪಸ್ಸು ಎನ್ನುವುದನ್ನು 10 ಮೌಲ್ಯಗಳನ್ನು ಹೇಳ್ತೀವಿ. ಇದರಲ್ಲಿ ಕೆಲವು ಮೌಲ್ಯಗಳನ್ನು ತೆಗೆದುಕೊಂಡು ಜನರನ್ನೆಲ್ಲರನ್ನ, ಇಡೀ ಜಗತ್ತನ್ನು ನಾವು ಹೇಳ್ತೀವಿ. ಬಸವಣ್ಣವರು ಹೇಳಿದ್ದಾರೆ ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ ಬಯಸ್ತಕ್ಕಂಥದ್ದು ಅಂತ. ಇಡೀ ಜಗತ್ನವರೆಲ್ಲರೂ ಏನು ಬಯಸ್ಬೇಕು? ನಾವು ಒಳ್ಳೆಯದನ್ನು ಬಯಸ್ಬೇಕು. ಕ್ರಿಸ್ತ ಏನಂತ ಹೇಳ್ತಾ, ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸು ಅಂತ ಹೇಳ್ತಾರೆ. ಹಾಗೇನೆ ನಾವು ಯಾರಿದ್ದಾರೆ, ಈಗ ರೋಗಿಗಳಿರ್ತಾರೆ, ಅಥವಾ ಬಡವರು ಇರ್ತಾರೆ, ಅಥವಾ ಬಹಳ ಸಾಮಾನ್ಯರಿರ್ತಾರೆ, ಅವ್ರು ನಾವೇನು ಮಾಡಬೇಕು? ಸಹಾಯವನ್ನು ಮಾಡಬೇಕು. ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಥವಾ ಅವರ ಆರೋಗ್ಯದ ಇರ್ಬೋದು, ಅದು ಸುಧಾರಣೆ ಮಾಡಲಿಕ್ಕಾಗಿ ನಾವು ಸಹಾಯ ಮಾಡಬೇಕು. ಅಂದರೆ ಸಾಮಾನ್ಯ ಜನರ ಬಗ್ಗೆ ನಮಗೆ ಒಳ್ಳೆಯ ಕಾಳಜಿಯನ್ನು ಇಟ್ಕೊಳ್ಬೇಕು ಅಂತೇಳಿ ಈ ಎಲ್ಲ ಮೌಲ್ಯಗಳನ್ನು ಎಲ್ಲಿಂದ ತೆಗೆದುಕೊಂಡಿದ್ದ? ನಾನು ನಮ್ಮ ಸನಾತನ ಪರಂಪರೆಯಿಂದಲೇ. ಹಾಗಾಗಿ ಆ ಮೌಲ್ಯಗಳ ವಿಶೇಷವಾಗಿ ಈ ದಿನ ಇಡೀ ವಿಶ್ವದಾದ್ಯಂತ ಏನು ಆಚರಣೆ ಮಾಡ್ತಾರೆ? ಯೇಸು ಕ್ರಿಸ್ತ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಿದ್ದಾರೆ. ಹಾಗೆಯೇ ನಾವು ವಾಜಪೇಯಿಯವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಬಹುಶಃ ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಭಾರತಕ್ಕೆ ಯಾರು? ವಾಜಪೇಯಿ ಅವರು. ಅವರು ತಂದಂತಹ ಒಂದು ಏನು ಅವ್ರ ಸರ್ಕಾರ ಇದ್ದಾಗ ತಂದಂತಹ ಒಳ್ಳೊಳ್ಳೆ ಕೆಲಸಗಳಿರ್ಬೋದು, ಅಥವಾ ಅವರು ಬದುಕಿದಂಥ ರೀತಿ, ಅವರು ಬ್ರಹ್ಮಚಾರಿಯಾಗಿದ್ಕೊಂಡು ಇಡೀ ದೇಶದ ಪ್ರಧಾನಿಯಾಗಿದ್ಕೊಂಡು ದೇಶಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳು ತಂದರು. ಹಾಗೆ ಮದನ್ ಮೋಹನ್ ಮಾಳವೀಯ ಅವ್ರ ದಿನವೂ 25ನೇ ತಾರೀಕು ಅಂತೇಳಿ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ಅವರು ಇದು ಬೆನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದರು. ಅವರು ಜನಗಳ ಹತ್ರ ಎಲ್ಲ ದುಡ್ಡೆತ್ತಿ ಅವರು ಸ್ಥಾಪನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಹಾಗಾಗಿ ಇವತ್ತು ವಿಶೇಷವಾಗಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇವರೆಲ್ಲರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತಿದ್ವಿ. ಹಾಗಾಗಿ ನಾವು ಅವರ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರನೇ ನಾವು ಶ್ರೇಷ್ಠ ಆಗ್ತೀವಿ ಹೊರತು ಬರೀ ಆಚರಣೆಯಿಂದ ಶ್ರೇಷ್ಠ ಆಗೋದಿಲ್ಲ. ಭಗವಂತ ಈಶ್ವರ ನಮ್ಗೆಲ್ಲರಿಗೂ ಜ್ಞಾನವನ್ನು ಕೊಡ್ತಾರೆ. ನಾವು ಕೇಳಿ ಅದರ ಪ್ರಯೋಜನ ಏನು ಮಾಡಬೇಕು? ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಹಬ್ಬಗಳಾಗಲಿ, ಹರಿದಿನಗಳಾಗಲಿ, ಉತ್ಸವಗಳಾಗಲಿ, ಇವನ್ನು ಆಚರಣೆ ಮಾಡೋ ಉದ್ದೇಶನೇ ಮತ್ತೆ ನಮಗೆ ಪುನಶ್ಚೇತನತೆ ಬರಲಿ, ನಾವು ಆಚರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ, ಮತ್ತು ನಮ್ಗೆ ಆ ಒಂದು ಉತ್ಸಾಹ ಉಮ್ಮಂಗು ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಭಾರತೀಯ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈಶ್ವರ್ಯ ನನ್ನ ವೈಯಕ್ತಿಕ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಅಣ್ಣನವರು ಹೊರಗಡೆ ಗುಲಾಬಿ ಹೂ ಥರ ಸುಗಂಧವನ್ನು ಹರಡ್ತಾ ಇದ್ದಾರೆ. ಆ ಸ್ಮಾರಕದಲ್ಲಿ ನಾನು ಅವರಿಗೆ ಇದನ್ನು ಅರ್ಪಣೆ ಮಾಡ್ತೇನೆ. ಬಾಬಾ ಮಂದಿರದಲ್ಲಿ ಕ್ರಿಸ್ಮಸ್ ಮಾಡಿದ್ದಾರೆ, ಅದ್ರ ಬಗ್ಗೆ. ಇದನ್ನು ವಿಶೇಷವಾಗಿ ನಾವು ಕ್ರಿಸ್ಮಸ್ಸನ್ನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಚರಣೆಯನ್ನು ಮಾಡ್ತಿದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ, ಸರ್ವ ಧರ್ಮದವರಿಗೂ ಒಬ್ಬನೇ ಪರಮಾತ್ಮ ಇದ್ದಾನೆ, ಸರ್ವ ಮಾನವರಿಗೂ ಒಬ್ಬನೇ ಪರಮಾತ್ಮ ಇದ್ದಾನೆ ಅಂಥೇಳಿ. ನಾವು ಕ್ರಿಶ್ಚಿಯನ್ ಇದನ್ನಷ್ಟೇ ಆಚರಣೆ ಮಾಡೋದಿಲ್ಲ, ಎಲ್ಲ ಭಾರತೀಯ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಕಾರಣ ಏನಂತಂದರೆ, ಯಾರು ಮೌಲ್ಯಗಳನ್ನು ಪುನಶ್ಚೇತನ ಮಾಡ್ತಾರೋ, ಯಾರು ಮಾನವೀಯತೆಯ ಬಗ್ಗೆ ಪರಿಕಲ್ಪನೆಯನ್ನು ಅಥವಾ ಕಾಳಜಿಯನ್ನು ಇಟ್ಕೊಂಡಿರ್ತಾರೋ, ಜೊತೆಯಲ್ಲಿ ಮಾನವನ ಉದ್ಧಾರಕ್ಕೋಸ್ಕರವಾಗಿ ಯಾರು ಈ ಜಗತ್ತಿನಲ್ಲಿ ಪರಿಶ್ರಮವನ್ನು ಪಟ್ಟಿದ್ದಾರೋ ಅವರೆಲ್ಲರಿಗೂ ನಮಗೆ ಗೌರವ ಇದೆ. ಆ ಗೌರವಕ್ಕೋಸ್ಕರವಾಗಿ ನಾವು ಎಲ್ಲರ ಜಯಂತಿಗಳನ್ನ ಆಚರಣೆ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಬಂದಿರತಕ್ಕಂಥದ್ದು ನಮಗೆ ಕ್ರಿಸ್ತ ಜಯಂತಿ ಬಂದಿದೆ. ಹಾಗಾಗಿ ಅವನು ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅನ್ನೋದ್ರ ಜೊತೆಯಲ್ಲಿ ಸಾಮಾನ್ಯ ಜನರು ಅಥವಾ ಡೌನ್ ಟ್ರಾಡನ್ ಪೀಪಲ್ ಅಂತ ಏನು ಕರಿತೀವಿ ಅವ್ರ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ಹೊಂದಿದ್ದರಿಂದ ಆ ಮೌಲ್ಯಗಳ ಒಂದು ವಿಶೇಷತೆಗೋಸ್ಕರ ನಾವು ಅವ್ರನ್ನ ಗೌರವಿಸ್ತಕ್ಕಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಹಾಗೆಯೇ ಅದರಲ್ಲಿ ಸಾಂತಾಕ್ಲೂಸ್ ಅಂತೇಳಿ ಒಬ್ಬ ದೇವದೂತ ಇರ್ತಾನೆ, ಅವನು ಮಕ್ಕಳಿಗೆಲ್ಲ ವಿಶೇಷವಾಗಿ ಪ್ರೀತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಉಡುಗೊರೆಗಳನ್ನ ಕೊಡ್ತಕ್ಕಂಥ ಒಂದು ಕಲ್ಪನೆ ಬರ್ತದೆ. ಜೊತೆಯಲ್ಲಿ ಅವರಲ್ಲಿ ಒಂದು ಏಂಜಲ್ಸ್ ಅಂತೇಳಿ ಕರಿತೀವಿ, ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಏಂಜಲ್ ಥೆರಪಿ ಅಂತೇಳಿ ಇದೆ. ಅಂದರೆ ಯಾವ ರೀತಿಯಲ್ಲಿ ಹೀಲಿಂಗ್ ಪವರ್ ಅಂದರೆ ಕಾಯಿಲೆಗಳನ್ನು ಹೋಗ್ಲಾಡಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಹಾಗೆಯೇ ನಾವು ಇವತ್ತಿನ ದಿವಸ ಜೊತೆಯಲ್ಲಿ ವಾಜಪೇಯಿ ಅವರ ಜನ್ಮದಿನವೂ 25ನೇ ತಾರೀಕು, ಹಾಗೆಯೇ ಮದನ್ ಮೋಹನ ಮಾಳವೀಯ ಅವರ ಜನ್ಮದಿನವೂ 25ನೇ ತಾರೀಕು. ಅದೇ ರೀತಿಯಲ್ಲಿ ಬಹುಶಃ ನಮ್ಮದು ಈ ಕ್ಯಾಲೆಂಡರ್ ಪ್ರಕಾರವಾಗಿ 21, 22ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಆರಂಭವಾಗ್ತಕ್ಕಂಥದ್ದು. ಇವನ್ನೆಲ್ಲ ಜೊತೆಯಲ್ಲಿ ನಾವು ಆಚರಣೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ದಿನ ನಮ್ಮ ಒಟ್ಟಿಗೆ ಶ್ರೀ ಟಿ ವಿಯ ಕ್ಯಾಮ್ರಾಮನ್ ಕುಮಾರಣ್ಣವ್ರು ಬಂದಿದ್ದಾರೆ, ಹಾಗೆಯೇ ವಿನೋದ್ ಅಣ್ಣರು ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ವಿನೋದ್ ಅಣ್ಣರಿಗೆ ಮತ್ತು ಕ್ಯಾಮ್ರಾಮನ್ ಕುಮಾರಣ್ಣವ್ರಿಗೆ ಇಬ್ಬರಿಗೂ ಸಹಿತವಾಗಿ ನಾನು ಈಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ಶ್ರೀ ಟಿ ವಿ ಮತ್ತು ಎಲ್ಲ ತಂಡಕ್ಕೆ ಅಭಿನಂದನೆ. ಜೊತೆಯಲ್ಲಿ ಇವತ್ತು ನಮ್ಮ ಅಕ್ಕವರು ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಈ ಈಶ್ವರಿ ವಿಶ್ವವಿದ್ಯಾಲಯವನ್ನು ಮುನ್ನಡೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ. ಅವ್ರಿಗೂ ಸಹಿತವಾಗಿ ಕಾವೇರಿ ಅಕ್ಕನವ್ರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಶಿರಾ ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ನಗರಸಭೆಯಲ್ಲಿ ಚುನಾವಣೆ ನಡೆಸಲಾಯಿತು. ಚುನಾವಣೆಯಲ್ಲಿ ಆಯ್ಕೆಗೊಂಡ 10 ಜನರಿಗೆ ಮಾಜಿ ನಗರಸಭಾ ಸದಸ್ಯರಾದ ರಾಮೂರವರು ಹಾಗೂ ಶ್ರೀರಂಗರವರಿಂದ ಅಭಿನಂದನೆ ಸಲ್ಲಿಸಲಾಯಿತು. ಶಿರಾ ನಗರಸಭೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಚುನಾವಣೆ ಮಾಡಲಾಯಿತು. ಆಯ್ಕೆಗೊಂಡ 10 ಜನರಿಗೆ ಮಾಜಿ ನಗರಸಭೆ ಸದಸ್ಯರಾದ ರಾಮೂರವರಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಧ್ರುವಕುಮಾರ್, ಮುಬಾರಕ್ ಪಾಷಾ, ಎಂಎಲ್ಎ ಕಂಬಣ್ಣ, ಹೇಮಂತ್ ಕುಮಾರ್, ಗೋವಿಂದ್ ಗೌಡ, ಕುಮಾರ್, ಶಾಂತಮ್ಮ, ಮಂಜಮ್ಮ, ಪುಷ್ಪ ಹಾಗೂ ಶಿರಾ ತಾಲೂಕು ರಸ್ತೆ ಬದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಿರಾ ತಾಲೂಕು ಅಧ್ಯಕ್ಷರಾದ ಸಿದ್ದಲಿಂಗಯ್ಯ ಹಾಗೂ ಶ್ರೀರಂಗ ಚುನಾಯಿತರನ್ನು ಅಭಿನಂದಿಸಿದರು. ಮಾನ್ಯ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಬೀದಿ ಬೀದಿ ವ್ಯಾಪಾರಿಗಳ ಸಂಘವನ್ನು ರಚನೆ ಮಾಡೋಕ್ಕೊಂದು ತೀರ್ಮಾನ ಮಾಡಿ, ಅದೇ ನಿಟ್ಟಿನಲ್ಲಿ ಎಲ್ಲ ತಾಲೂಕಿನಲ್ಲಿ ಸಂಘವನ್ನು ರಚನೆ ಮಾಡೋಕ್ಕೋಸ್ಕರ ಪಟ್ಟಣ ವ್ಯಾಪಾರಿಗಳ ಸಂಘ ಚುನಾವಣೆ ನಡೆಸಿ ಚುನಾವಣೆಯಿಂದ ಆಯ್ಕೆ ಮಾಡಿ ಸಾಮಾನ್ಯ ಜನರು ಏನು ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ರೀತಿ ಸವಲತ್ತು ಸಿಗಲಿ, ಮಧ್ಯವರ್ತಿಗಳ ಪಾಲಾಗ್ದಂಗೆ ಸರ್ಕಾರ ಬರೋ ಸವಲತ್ತುಗಳನ್ನ ಸಮವಾಗಿ ಎಲ್ಲ ಹಂಚಿಕೆ ಆಗಲಿ ಅಂತೇಳಿ ಅವ್ರದ್ದೇ ಆದ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಆ ಕಮಿಟಿಗೆ ಶಿರಾನ ಪಟ್ಟಣದಿಂದ 10 ಜನ ಸದಸ್ಯರಲ್ಲಿ 4 ಜನ ಅವಿರೋಧ ಆಯ್ಕೆಯಾಗಿ 4 ಜನ ಆಯ್ಕೆಯಾಗಿದ್ದಾರೆ. ಈಗ ಅವರೆಲ್ಲರಿಗೂ ನಮ್ಮ ಶಿರಾ ನಗರಸಭೆಯ ಪರವಾಗಿ ಮತ್ತು ಶಿರಾ ನಗರದ ಪರವಾಗಿ ಆರ್ಥಿಕ ಸ್ವಾಗತ ಕೋರುತ್ತಾ, ಮುಂದೆ ಇವರೆಲ್ಲ ಏನು ಆಯ್ಕೆಯಾಗಿರೋರು ಸಾಮಾನ್ಯ ಜನಕ್ಕೆ ಏನು ನಿಜವಾದ ಫಲಾನುಭವಿಗಳಿಗೆ ಸಿಗೋ ಸವಲತ್ತುಗಳನ್ನ ಯಾವುದೇ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರದಿಂದ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇರುವ ಬೀದಿ ಬದಿ ವ್ಯಾಪಾರಿಗಳ ಸಿದ್ಧಲಿಂಗಯ್ಯ ಅಂತ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಕೂಟ ಅವರ ಶಿರಾ ತಾಲೂಕು ಅಧ್ಯಕ್ಷ ಸಿದ್ಧಲಿಂಗಯ್ಯ ಅಂತ ಈ ಕರ್ನಾಟಕ ಸರ್ಕಾರದಿಂದ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಪಟ್ಟಣ ವ್ಯಾಪಾರ ಸಮಿತಿಯ ರಚನೆಗೋಸ್ಕರನ 10 ಜನನ ಆಯ್ಕೆ ಮಾಡಿದ್ದಾರೆ. ಅದು ಎಲ್ಲ ವರ್ಗದವ್ರನ್ನು ತಗೊಂಡು 10 ಜನನೂ ಆಯ್ಕೆ ಮಾಡಿದ್ದಾರೆ. ಅದರಿಂದ ಇನ್ಮುಂದೆ ಬರೋವಂಥ ಸವಲತ್ತುಗಳನ್ನ ಪ್ರತಿ 3 ತಿಂಗಳಿಗೊಮ್ಮೆ ನಗರಸಭೆಯವರು ಕಡಾಖಂಡಿತವಾಗಿ ಮೀಟಿಂಗ್ ಕರೆದು ನಮಗೆ ಬರೋವಂಥ ಸವಲತ್ತುಗಳನ್ನ ನಮ್ಮ ಕಷ್ಟ ಸುಖಗಳನ್ನ ಆಲಿಸಲಿ ಅಂತ ಹೇಳ್ಬಿಟ್ಟು ನಾನು ನಗರಸಭೆಯವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಮುಬಾರಕ್ ಬಾಷಾ ಅಂತ. ಈ ಪಟ್ಟಣ ಪಂಚಾಯಿತಿ ವ್ಯಾಪಾರದ ಬೀದಿ ಬದಿ ವ್ಯಾಪಾರದಿಂದ ನಾವು 10 ಜನ ಆಯ್ಕೆಯಾಗಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಧ್ರುವ ಕುಮಾರ್ ಅಂತ. ನಾನು ಬೀದಿ ಬದಿ ವ್ಯಾಪಾರ ಸಂಘದಿಂದ ಆರಿಸಿ ಬಂದಿದ್ದೇನೆ. ಇದೇ ಮೊದಲ ಬಾರಿ. ಎಲ್ಲರೂ ತಮ್ಮ ಆಶೀರ್ವಾದವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಿರಾ ಟೌನು ಬೀದಿ ವ್ಯಾಪಾರಿಗಳ ಸಂಘದಿಂದ ಮತ ಬಾಂಧವರು ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರಿಗೂ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳು. ಇಂತಿ MLA ಆರ್ ಕಂಬಣ್ಣ. ನಮ್ಮ ಹೆಸರು ಶಾಂತಮ್ಮ ಅಂತ. ನಾವು ಶಿರಾ ನಗರಸಭೆಯಿಂದ ಬೀದಿ ವ್ಯಾಪಾರದ ಚುನಾವಣೆ ಇಟ್ಟಿದ್ರು. ಅದರಲ್ಲಿ 10 ಜನ ಆಯ್ಕೆ ಆಗಿದ್ದೀವಿ. 3 ಜನ ಲೇಡೀಸು 7 ಜನ ಜೆಂಟ್ಸು. ಹಂಗಾಗಿ ಎಲ್ಲರೂ ಚುನಾವಣೆ ಓಟ್ ಹಾಕಿ ಎಲ್ಲ ವರ್ಗದವರು ನಮ್ಮನ್ನೆಲ್ಲ ಇದು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಗೆಲ್ಸಿದ್ದು ಧನ್ಯವಾದಗೌಡ. ನಗರಸಭೆ ವತಿಯಿಂದ 10 ಮೀಸಲಾತಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಜಯಶಿರರಾಗಿ 4 ಜನ ಬಂದಿದ್ದೀವಿ. ಇನ್ನು ಅರಿವುದ್ಯೋಗ 6 ಜನ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಶಿರಾ ತಾಲೂಕು ರಂಗಭೂಮಿ ಕಲಾವಿದರ ಸಂಘದವರು ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಶವಂದನವಯ್ಯಾ ದಶರಥ ರಾಮನಂ ಪೋಲ್ವ ಇಂದಿನ ಧರಣಿ ಸತ್ಯಾಗ್ರಹಕ್ಕೆ ಶಿರಾ ರಂಗಭೂಮಿ ಕಲಾ ಸಂಘದವರು ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಆ ಸಂಘದ ಅಧ್ಯಕ್ಷರಾದ ಚಲಪತಿ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಪರವಾಗಿ ನಾನು ಅವ್ರಿಗಿಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಸತ್ಯಾಗ್ರಹ ಇಂದಿಗೆ 31ನೇ ದಿನಕ್ಕೆ ಕಾಲಿಡ್ತಾ ಇದೆ. ನಾವು ಸರ್ಕಾರವನ್ನು ಕೇಳ್ತಾ ಇರೋದೇನಪ್ಪ ಅಂದರೆ 0.9 TMC ನೀರಲ್ಲಿ ಇದುವರೆಗೂ ನಮಗೆ ಬಂದಿರೋದು 0.4 TMC ನೀರು ಮಾತ್ರ. ಇನ್ನೂ 0.5 TMC ನೀರು ಬಂದಿಲ್ಲ. ಅಧಿಕಾರಿಗಳ ಲೆಕ್ಕದಲ್ಲಿ ಡಬಲ್ ನೀರು ಬಿಟ್ಟಿದ್ದೀವಿ 0.9 ಗಿನ್ನ ಡಬಲ್ ಬಿಟ್ಟಿದ್ದೀವಿ 1.6 ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ದಾಖಲೆಗಳು ಸಮೇತ ಕೊಟ್ಟಿದ್ದೀನಿ. ಅಲ್ಲಿಯ ಜನರು ಏನ್ ಮಾಡಿರೋ, ಅಲ್ಲಿಯ ಜನ ನಮ್ಗೆ ಏನ್ ತೊಂದರೆ ಕೊಟ್ಟರು, ಆ ನಮ್ಮ 4 ಕಡೆ ನೀರು ಶಿರಾ ಕಡೆ ಬರ್ದಾರಂತ ಜಾಗದಲ್ಲಿ ತೆಂಗಿನ ಗರಿಗಳನ್ನ ಕಟ್ಟಿ, ಹೊರೆಗಳನ್ನ ಕಟ್ಟಿ ಅಡ್ಡ ಹಾಕಿದ್ದಾರೆ, ಮರಗಳನ್ನ ಹಾಕಿದ್ದಾರೆ, ಮತ್ತೆ ಮರಳಿನ ಚೀಲಗಳನ್ನ ಹಾಕಿದ್ದಾರೆ. ಇದೆಲ್ಲ ಮಾಡಿ ಅವ್ರ ಲೆಕ್ಕದಲ್ಲಿ ಅಲ್ಲಿ ನೀರಾವರಿ ಅವರ ಅಧಿಕಾರಿಗಳ ಲೆಕ್ಕದಲ್ಲಿ ನಮ್ಗೆ ನೀರು ಜಾಸ್ತಿ ಬಿಟ್ಟಿದೀವಿ ಅಂತಾರೆ. ಅಲ್ಲಿ ನಾವು ಬಂದಿರೋದು ರೂಪಾಯಲ್ಲಿ 10%, 10 ಪೈಸಾ ಮಾತ್ರ ಬಂದಿದೆ ಅಷ್ಟೇ. ಇನ್ನು 90% ನೀರು ಬರಬೇಕು ಅವ್ರ ಲೆಕ್ಕದಲ್ಲಿ ಹೋದ್ರೆ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಇದುವರ ಕಾರಣ ಕೊಟ್ಟಿದ್ದೀವಿ. ಯಥೇಚ್ಛವಾಗಿ ನಮ್ಮ ಜಿಲ್ಲೆಗೆ ನೀರು ಹರಿದು ಬರ್ತಾ ಇದೆ. ನಾವು ಗುಬ್ಬಿ ತಾಲೂಕಿನರೇ ಆಗಲಿ, ತುರುವೇಕೆರೆ ತಾಲೂಕಿನರೇ ಆಗಲಿ, ತುಮಕೂರು ತಾಲೂಕಿನರೇ ಆಗಲಿ, ಯಾರು ಬೇರೆ ಇರಲ್ಲ, ಅವರು ನಮ್ಮ ಅಣ್ಣ ತಮ್ಮಗಳೇ. ನಾವು ಅವ್ರ ರೀತಿಯೇ ನಾವು ನೀರು ಕುಡಿಬೇಕು. ಆದ್ರೆ ಸರ್ಕಾರದವರು ದಯವಿಟ್ಟು ನಮ್ಮ ಮದಲೂರು ಕೆರೆಗೆ ನೀರನ್ನ ಬಿಡಿಸ್ಕೊಡ್ಬೇಕು. ಇನ್ನು ಯಥೇಚ್ಛವಾಗಿ ಹೇಮಾವತಿ ಡ್ಯಾಮ್ನಲ್ಲಿ ಅಲ್ಲಿಯ ಒಂದು ಅವರ ಪ್ರಮಾಣ ಇದೆ, ಅದ್ರ ಮೇಲೆ 9 ರಿಂದ 10 TMC ನೀರು ಇನ್ನೂ ಸಹ ಇದೆ. ಇದನ್ನ ಜಿಲ್ಲಾಧಿಕಾರಿಗಳು ತಿಳಿದು ಮನಗೊಂಡಿದ್ದಾರೆ. ದಯವಿಟ್ಟು ನಿಮ್ಗೆ ನಾವು ಕೇಳ್ತಾ ಇದ್ದೀವಿ, ಮದಲೂರು ಕೆರೆಗೆ ನೀರನ್ನ ಹರಿಸ್ಕೊಡ್ಬೇಕು, ಬಿಡಿಸ್ಕೊಡ್ಬೇಕು. ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಎಲ್ರಿಗೂ ನೀರು ಹರಿಸಿ. ನೀರು ಯಥೇಚ್ಛವಾಗಿದೆ, ಸಮುದ್ರಕ್ಕೆ ಹೋಗುವಂತ ನೀರು ಸಮುದ್ರಕ್ಕೆ ಯಾಕೆ ಬಿಡ್ತೀರಾ? ವೇಸ್ಟ್ ಆಗಿ ಯಾಕೆ ಮಾಡ್ತಿದ್ದೀರಾ? 4 ಸರಿ ಕ್ಯಾರೆ ತುಂಬಿಸ್ಕೊಂಡ್ರು ನಾವು ಬೇಡ ಅಂಬಲ್ಲ. ನಮ್ಗೆ ಒಂದೇ ಒಂದ್ ಸಾರಿ ನಮ್ಗೆ ಮದಲೂರು ಕೆರೆಗೆ ನಮ್ಗೆ ಮುಕ್ಕಾಲು ಭಾಗ ನೀರು ಕೊಟ್ರೆ ಸಾಕು. ನಮ್ಗೆ ಕಳ್ಳಂಬಳದಿಂದ ಮದಲೂರು ಕೆರೆವರೆಗೂ ಇದುವರೆಗೂ 100 TMC ನೀರನ್ನ, ಅಲ್ಲ 100 ಕೋಟಿ ಅನ್ನೋದು ಅಲ್ಲಿ ಇದುವರೆಗೂ ಖರ್ಚಾಗಿದೆ ಸರ್ಕಾರದಿಂದ. ಒಂದೇ ಒಂದು ಡ್ರಾಪ್ ನೀರು ವೇಸ್ಟ್ ಆಗೋದಿಲ್ಲ. ಡೈರೆಕ್ಟ್ ಆಗಿ ಹಿಂದೆ ಇದನ್ನ ಈ ಕಾಲುವೆಯನ್ನ ಮಾಡಿಸಿದ್ದಾರೆ, ಇಂದಿನ ಸರ್ಕಾರದವರು ಮಾಡಿಸಿದ್ದಾರೆ. ಅದನ್ನ ಸದುಪಯೋಗ ಆಗುತ್ತೆ. ಇಡೀ ತಾಲೂಕಿನ ಮುಕ್ಕಾಲು ಜನ ರೈತರಿಗೆ ಮತ್ತಿಗೆ ಕುಡಿಯೋ ನೀರಿಗೆ ಇದು 100% ಎಲ್ರಿಗೂ ಅನುಕೂಲ ಆಗುತ್ತೆ. ಆದ್ರಿಂದ ಸರ್ಕಾರದವರು ಮನಗೊಂಡು ಈ ಒಂದು ನಮ್ಮ ಬೇಡಿಕೆ ಏನಿದೆಯನ್ನ ಇದನ್ನ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಚಲಪತಿ ಮತ್ತು ತಂಡದವರಿಗೆ ಇಂದು ಮತ್ತು ಒಂದು 2-3 ದಿನ ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒಂದು ಹೋರಾಟಕ್ಕೆ ಇವ್ರಿಗೆ ತುಂಬ ಹೃದಯ ಅಭಾರಿಗಳಾಗಿರ್ತೇವೆ. ಇದು ತಾಲೂಕಿನ ಎಲ್ಲರಿಗೂ ಬೇಕಾಗಿರುವಂಥದ್ದು, ನನ್ನ ಅಪ್ಪನಿಗೆ ಅಂತ ಅಲ್ಲ. ಆದ್ರಿಂದ ಎಲ್ಲರೂ ಬಂದು ಇಲ್ಲಿ ಸಹಕರಿಸಬೇಕು, ಸಾರ್ವಜನಿಕರು ಬಂದು ಸಹಕರಿಸಬೇಕು. ಬಂದು ಧರಣಿಯಲ್ಲಿ ನಮ್ಮ ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ತೋರಿಸ್ಬೇಕು. ನಾವೇನು ಕಾನೂನು ವಿರುದ್ಧವಾಗಿ ಧರಣಿ ಕೂತಿಲ್ಲ, ಕಾನೂನು ಪರವಾಗಿ ಕೂತಿದ್ದೀವಿ. ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ಆದ್ರಿಂದ ದಯವಿಟ್ಟು ಇದು ಭಾವನಾತ್ಮಕವಾದಂಥ ವಿಚಾರ. ಆದ್ರಿಂದ ದಯವಿಟ್ಟು ಸರ್ಕಾರದ ಮನಗೊಂಡು ನಮಗೆ ನೀರು ಬಿಟ್ಟು ನಮ್ಮನ್ನ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮಗೆ ಏನು ಬೆಂಬಲ ಕೊಟ್ಟಿದ್ದಾರೆ ಆ ವಿಚಾರವಾಗಿ ಈ ಅವರು 1-2 ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಶಾಶ್ವತ ನೀರಾವರಿ ಹೋರಾಟ 31ನೇ ದಿನದ ಸಲುವಾಗಿ ನಮ್ಮ ರಂಗಭೂಮಿ ತಾಲೂಕು ರಂಗಭೂಮಿ ಕಲಾವಿದರು ನಾವೆಲ್ಲ ಏನಿದ್ದೀವಿ, ನಾವೆಲ್ಲ ಕಲಾವಿದರು ಕೂಡ ಅವರಿಗೆ ಕೈ ಜೋಡಿಸ್ಬೇಕು ಅಂತೇಳಿ ನಾವೊಂದು ಸಂಘಟನೆ ಮೂಲಕ ಈ ದಿನ ಈ ಹೋರಾಟಕ್ಕೆ ಬೆಂಬಲ ನೀಡಲು ನಾವು ಇಲ್ಲಿ ಶಾಂತಿಯುತವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬೆಂಬಲನ ಹೊರತುಪಡಿಸ್ತಾ ನೀಡ್ತಾ ಇದ್ದೀವಿ. ಹಾಗೇ ಈ ನಮ್ಮ ತಾಲೂಕಿನಾದ್ಯಂತ ನೀರಿನ ಹಾಹಾಕಾರ ಆವರಿಸಿದೆ. ನೀರಿಗಾಗಿ ಅಪಾಪಿಸುತ್ತ ಜನಜಾನುವಾರುಗಳು ಗುಳೆ ಹೋಗುತ್ತಿವೆ. ಸಿರಾಕೆರೆಗೆ ಕುಡಿಯುವ ನೀರಿಗಾಗಿ ಹೇಮಾವತಿ ನೀರು ಹರಿಯುತ್ತಿಲ್ಲ. ಕೇವಲ ಅರ್ಧ ಕೆರೆ ಮಾತ್ರ ತುಂಬಿದೆ. ಕಳ್ಳಂಬೆಳ ಕೆರೆ ಕೂಡ ಏನು ಇದಕ್ಕಿಂತ ಏನು ಹೆಚ್ಚಿಗೆ ಏನು ನೀರು ಹರಿದು ಬಂದಿಲ್ಲ ಕಳ್ಳಂಬೆಳದ ಕೆರೆಗೆ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲಗಳ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಒಂದು ಗಮನಕ್ಕೆ ನಾವು ತರೋದು ಏನಪ್ಪ ಅಂದರೆ, ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಸಿರಾ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವೆಂದು ಘೋಷಿಸಿರುವ ಸರ್ಕಾರವೂ ಕೂಡ ಸಿರಾ ತಾಲೂಕನ್ನು ಉದಾಸೀನ ಮಾಡೋ ಮೂಲಕ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ. ತುಮಕೂರು ಜಿಲ್ಲೆ ಎಲ್ಲ ಬಹುಪಾಲು ಕೆರೆಗಳು ತುಂಬಿದ್ರೂ ಸಹ ಸಿರಾ ತಾಲ್ಲೂಕಿನ ಕೆರೆಗಳಿಗೆ ಕಿಂಚಿತ್ತೂ ಕೂಡ ಕಿಮ್ಮತ್ತು ಕೊಡದೇ ಇರುವುದು ಇದು ಎಷ್ಟು ಮಾತ್ರ ಸರಿ ಎಂದು ನಾನು ಈ ಮೂಲಕ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಇದರಿಂದಾಗಿ ಜನಜಾನುವಾರುಗಳು ಪರಿತಪಿಸುವಂತಾಗಿದೆ. ಸಿರಾ ತಾಲ್ಲೂಕಿನ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮತ್ತು ಅನೇಕ ಸಂಘಟನೆಗಳು ಇಲ್ಲಿಗೆ 30 ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರೂ ಸರ್ಕಾರವಾಗಲಿ ಸರ್ಕಾರದ ಯಾವ ಪ್ರತಿನಿಧಿಯೂ ಇತ್ತ ಗಮನ ಹರಿಸುತ್ತಿರದಿರುವುದು ಇದು ಎಷ್ಟು ಮಾತ್ರ ಸರಿ ಎಂದು ತಮ್ಮನ್ನು ಈ ಹೋರಾಟದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸಿರಾ ತಾಲೂಕು ರಂಗಭೂಮಿ ಕಲಾ ಸಂಘದ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ತಾಲೂಕಿನಾದ್ಯಂತ ಕಲಾವಿದರು ಈ ದಿನ ಬಂದು ಬೆಂಬಲ ನೀಡಿದ್ದೀರಿ, ಅವರಿಗೆಲ್ಲ ಧನ್ಯವಾದಗಳು. ದಯಮಾಡಿ ನಾವು ಜನಪ್ರತಿನಿಧಿಗಳು ಮತ್ತು ಏನು ಈಗಿನ ಸರ್ಕಾರ ಜಲಸಂಪನ್ಮೂಲ ಸಚಿವರು ಇದ್ದೀರಿ ಅವರಿಗೆ ಕೇಳ್ಕೊಳೋದಿಷ್ಟೇ, ದಯಮಾಡಿ ಬರಪೀಡಿತ ಪ್ರದೇಶವಾದ ಸಿರಾ ತಾಲೂಕಿನ ಎಲ್ಲ ಅನುಮೋದಿತ ಕೆರೆಗಳಿಗೆ ಕೂಡಲೇ ಹೇಮಾವತಿ ನೀರನ್ನು ಹರಿಸಿ ಈ ಭಾಗದ ಜನರ ದಾಹವನ್ನು ತೀರಿಸಬೇಕೆಂದು ಈ ನಮ್ಮ ರಂಗಭೂಮಿ ಕಲಾ ಸಂಘದ ಎಲ್ಲ ಸದಸ್ಯರುಗಳು ಕಂಚಿಗಾನಹಳ್ಳಿ ಹನುಮಂತರಾಯಪ್ಪ ಆಗಿರ್ಬೋದು, ಸತೀಶ್ ಮತ್ತು ಬೆಂಚೇಗೇಟ್ ನಾಗರಾಜು, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ತಾನೇ ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೋರ್ತಾ ಮೂರ್ತಿ ಮಾಸ್ಟ್ರು ಅವರಿಗೆ ಸಹ ನಾವು ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೂ ಸುದೇವಣ್ಣವರು, ಬಸವರಾಜ್ ಕಲಾವಿದರು, ಜಯಕುಮಾರ್, ಸಕ್ರಾ ನಾಗರಾಜ್, ಆಂಬುಲೆನ್ಸ್ ಶಿವಣ್ಣನವರು, ಇನ್ನೂ ಅನೇಕ ನಮ್ಮ ಮ್ಯೂಸಿಷಿಯನ್ಸ್ ತಜ್ಞರಾದ ಜಿ ರಾಮಚಂದ್ರಯ್ಯನವರು, ಶ್ರೀಧರ್ ಅವರು, ಬಸವರಾಜ್ ಅವರು ಸಹ ತಾವು ಕಲಾವಿದರೆ ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೀವಿ ಅಂತ ತಮ್ಮ ಸಂಬಂಧಪಟ್ಟ ವಾದ್ಯಗೋಷ್ಠಿಗಳೊಂದಿಗೆ ಈ ದಿನ ನಮಗೆ ಬೆಂಬಲವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಸಹ ಇದೇ ರೀತಿ ನಿಮ್ಮ ಸಹಕಾರ ಈ ನಮ್ಮ ಸಂಘದ ಮೇಲೆ ಇರಲಿ ಮತ್ತು ಈ ಹೋರಾಟ ಸಮಿತಿಗೆ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಕೊನೆಯದಾಗಿ ಮನವಿ, ನೀವು ಮದಲೂರು ಕೆರೆ ತುಂಬಿಸುವವರೆಗೂ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ನನಗಾದರೂ ಈ ಸಂಘಟನೆಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟ ಈ ಶಾಶ್ವತ ಹೋರಾಟ ಸಮಿತಿಯವರಿಗೆ ಧನ್ಯವಾದಗಳು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ತಾನೇ ಬಂದಿರೋ ನಮ್ಮ ಜಡ್ಪಿ ಸದಸ್ಯರಾದಂತಹ ಮೂರ್ತಿ ಮಾಸ್ಟರ್ ಅವರು ಈ ವಿಚಾರವಾಗಿ ಕೆಲವು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 2003ನೇ ಇಸ್ವಿನಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಎಸ್.ಎಂ. ಕೃಷ್ಣವ್ರ ಸರ್ಕಾರ ಕಳಂಬೆಳ, ಶಿರಾ ಮತ್ತು ಸುತ್ತಲ ಗ್ರಾಮಗಳಿಗೆ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ 900 MCFT ನೀರನ್ನು ಮಂಜೂರು ಮಾಡಿದೆ. ಅದರ ಪ್ರಕಾರ ಕಳ್ಳಂಬೆಳ ಕೆರೆ ಮತ್ತು ಶಿರಾ ಕೆರೆ ಇವೆರಡರ ಕೆಪಾಸಿಟಿ 0.45 ಅಂದರೆ 450 MCFT. ಇನ್ನು ಉಳಿದಿರ್ತಕ್ಕಂಥ 450 MCFTನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಮದ್ಲೂರಿಗೆ ಮತ್ತು ಅಲ್ಲಿ ಮಧ್ಯೆ ಬರ್ತಕ್ಕಂಥ 11 ಕೆರೆಗೆ ಅರ್ಧ ತುಂಬಿಸ್ಕೊಂಡು ಇನ್ನು ಮಳೆನಲ್ಲಿ ಅರ್ಧ ತುಂಬಿಸ್ಕೊಂತೀವಿ ಅಂತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿದೆ. ಇವರೇನು ಹೇಳ್ತಾರೆ ಅರ್ಥ ಆಗ್ತಿಲ್ಲ. ಇವನು ಮೊದಲು ಶಿರಾನೂ ತುಂಬಿಲ್ಲ, ಕಳ್ಳಂಬೆಳನೂ ತುಂಬಿಲ್ಲ, ನಾವೆಲ್ಲ 900 MCFT ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವೆಲ್ಲ ಹೆಂಗೆ ಕುಡ್ದಿದ್ದೇವೆ ಹೋಗಿ ಅವನ್ನೆಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ಅವ್ರದ್ದೇ ಇಂಜಿನಿಯರ್ ಇದ್ದಾರೆ, ಅವ್ರದ್ದೇ ಮಾಪನ ಇದೆ, ಅಳತೆ ಮಾಡಿದ್ರೆ ಆಯ್ತಲ್ಲ. ಬಂದು ಶಿರಾದಲ್ಲಿ ಎಷ್ಟಿದೆ, ಕಳ್ಳಂಬೆಳದಲ್ಲಿ ಎಷ್ಟಿದೆ ಅದನ್ನು ಅಳತೆ ಮಾಡಿ ಇಷ್ಟು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಯಾವುದೋ ಒಂದು ಲೆಕ್ಕ ಹಾಕ್ಬಿಟ್ಟು ಯಾವ ಕೆಲವೆಲ್ಲ ಹೆಂಗಂದ್ರೆ ಆಟೋದ್ರ ಕೆಲವೆಲ್ಲ ಮಾಡ್ತಾರೆ ಬೆಂಗಳೂರಿಗೆ. ಸುಮ್ಮನೆ ಅಲ್ಲೇ 1 ಕಿಲೋಮೀಟರ್ 4 ಸಲ ಸುತ್ತಿಸ್ಬಿಟ್ಟು ಅಲ್ಲೇ ಮೀಟ್ರ್ ಓಡೈತೆ ಅಂತ ಹೇಳ್ದಂಗೆ ಆಯ್ತಪ್ಪ ಇದು ಕತೆ. ಕೆರೆಯಲ್ಲಿ ನೀರಿದೆ, ಶಿರಾದಲ್ಲಿದೆ, ಕಳ್ಳಂಬೆಳದಲ್ಲಿದೆ, ಅದು ಲೆಕ್ಕ ಇದೆ ಎಷ್ಟೆಷ್ಟು DMC ನೀರು ಹಿಡಿತದೆ ಅಂತ. ಅದ್ರ ಲೆಕ್ಕದ ಪ್ರಕಾರ ಎರಡು ಕೆರೆನಲ್ಲಿ ಎಷ್ಟಿದೆ ಅವ್ರು ಹೇಳ್ತಾರೆ ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳು ತುಂಬಿಸ್ ಆಯ್ತು. ಅದನ್ನು ಲೆಕ್ಕ ಹಾಕೊಳ್ಳಿ, ಅದನ್ನು ಲೆಕ್ಕ ಹಾಕಿ ನಮ್ಗೆ ಎಷ್ಟು ಕೊಡಬೇಕು ಅಷ್ಟು ನೀರು ಕೊಟ್ಟರೆ ಸಾಕು. ಅಷ್ಟು ನೀರು ಕೊಟ್ಟಿದ್ದಿಷ್ಟೊತ್ತಿಗೆ ಕಳ್ಳಂಬೆಳ, ಶಿರಾ ಎರಡೂ ತುಂಬಿ ಮದ್ಲೂರು ಕೆರೆ ಮಧ್ಯದಲ್ಲಿ ಬರ್ತಕ್ಕಂಥ 11 ಕೆರೆ ಮದ್ಲೂರು ಕೆರೆ ಸೇ ಎಲ್ಲ ಅರ್ಧ ತುಂಬಬೇಕಾಯಿತು. ದಯಮಾಡಿ ಈಗಲಾದ್ರೂ ಈ ಸರ್ಕಾರ ನಡೆಸ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ದಯಮಾಡಿ ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಜಿಲ್ಲೆಯಲ್ಲೇ ನೀವೇನು ಬೇರೆಯವರಲ್ಲ. ದಯಮಾಡಿ ನಾವು ನಿಮ್ಮ ಅಣ್ತಮ್ಗಳಿದ್ದೀವಿ. ದಯಮಾಡಿ ನೀವು ನಮ್ಮ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ದೊಡ್ಡ ಪ್ರಯತ್ನ ಮಾಡಿ ನಾವ್ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ದಯಮಾಡಿದ್ದನ್ನು ನಮ್ಮ ಮನವಿ ಅಂತ ತಿಳ್ಕೊಳ್ಳಿ. ನಾವೇನು ನಿಮ್ಮನ್ನ ದಬ್ಬಾಳಿಕೆ ಮಾಡ್ತಿಲ್ಲ, ಮನವಿ ಮಾಡ್ಕೊತಾ ಇದ್ದೀವಿ. ಕುಡಿಯೋಕ್ಕೆ ನೀರಿಲ್ಲ ನಮಗೆ, ಜನರಿಗೆ, ಜಾನುವಾರುಗಳಿಗೆ ಇನ್ನು ಫೆಬ್ರವರಿ ಮಾರ್ಚಲ್ಲಿ ತುಂಬ ಕಷ್ಟ ಆಗ್ತದೆ. ದಯಮಾಡಿ ಈ ಮದ್ದೂರು ಕೆರೆಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಪುಣ್ಯ ಕಟ್ಟಗಳಿಂದ ಈ ಹೋರಾಟದ ಸಮಯದಲ್ಲಿ ನಾನು ಬಂದು ಭಾಗವಹಿಸಿ ಎಲ್ಲರೂ ಪರವಾಗಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಈ ವೇದಿಕೆನ ಇನ್ಚಾರ್ಜ್ ತಗೋಬೇಕು. ನೀವು ಜನ ಸ್ಪಂದಿಸ್ತಾರೆ. ನಿಮ್ಮ ಮನೆ ಹತ್ರ ಬೆಳಿಗ್ಗೆ 150 ಜನ ಇರ್ತಾರೆ. ದಯವಿಟ್ಟು ನಿಮ್ಮ ಏರಿಯಾ ಜನ, ಅದು ನಿಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಉಪಯೋಗ ಆಗೋದು. ಇಲ್ಲೇ ಆಫೀಸ್ ಮಾಡ್ಕೊಂಡು ಅದು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ತಪ್ಪೇನಿಲ್ಲ, ಇಲ್ಲಿಗೆ ಬರ್ತಾರಲ್ಲ, ತಪ್ಪೇನಿಲ್ಲ. ಅವ್ರು ಮುಡುಪಾಗಿಟ್ಟಿದ್ದಾರೆ, ಪಬ್ಲಿಕ್ಗೋಸ್ಕರ ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ. ದಯವಿಟ್ಟು ಸಾಲ್ ಕಳಿಸ್ಬೇಕು, ನಿಮ್ಮ ಜನ ಕರ್ಕೊಂಡ್ಬಂದು ನಮ್ಮ ಜೊತೆಲಿ ಧರಣಿ ಕೂರಿಸ್ಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಶಿರಾ ನಗರದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಗ್ರಹಣ ವೀಕ್ಷಣೆ ಮಾಡಿಸಲಾಯಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.